ನಮಸ್ಕಾರ ವೀಕ್ಷಕರೇ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಇವತ್ತು ಕೂಡ ರಾಜ್ಯದ ವಿವಿಧ ಜಿಲ್ಲೆಗಳ ಪ್ರಮುಖ ಸುದ್ದಿಗಳನ್ನ ನೋಡೋಣ ಕರ್ನಾಟಕ ನ್ಯೂಸ್ನಲ್ಲಿ ಮೊದಲನೇ ಸುದ್ದಿ ಶಿವಮೊಗ್ಗ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಶಿವಮೊಗ್ಗ ಗಲಭೆ ನಡೆದ ರಾಗಿಗುಡ್ಡ ಪ್ರದೇಶಕ್ಕೆ ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಾಜಿ ಡಿಸಿಎಂಗಳಾದ ಕೆಎಸ್ ಈಶ್ವರಪ್ಪ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಭೇಟಿ ನೀಡಿ ದೌರ್ಜನ್ಯ ಮತ್ತು ದಾಳಿಯಲ್ಲಿ ಹಾನಿಗೊಳಗಾದ ಮನೆಗಳಿಗೆ ಭೇಟಿ ನೀಡಿ ಹಾನಿಗೊಳಗಾದ ಮನೆಗಳು ವಾಹನಗಳನ್ನು ಪರಿಶೀಲಿಸಿದರು ನಂತರ ಆ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜನರ ನೋವು ಸಂಕಷ್ಟ ಮತ್ತು ಭಾವನೆಗಳನ್ನು ಆಲಿಸಿದರು ಇನ್ನು ಹಿಂಸಾಚಾರದಲ್ಲಿ ಬಿಜೆಪಿ ಕಾರ್ಯಕರ್ತರೇ ವೇಷ ಮರೆಸಿಕೊಂಡು ಹೋಗಿ ಗಲಭೆ ಮಾಡಿದ್ದಾರೆ ಎಂದು ಹೇಳಿದ ರಾಮಲಿಂಗಾರೆಡ್ಡಿ ಅವರ ಹೇಳಿಕೆಯನ್ನು ಮಾಜಿ ಸಚಿವ ಈಶ್ವರಪ್ಪ ಖಂಡಿಸಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಶಿವಮೊಗ್ಗಕ್ಕೆ ಬಂದರೆ ನಾನೇ ಕರೆದುಕೊಂಡು ಹೋಗಿ ಅವರಿಗೆ ಸತ್ಯಾಸತ್ಯತೆಯನ್ನು ತೋರಿಸ್ತೇನೆ ಅಂತ ಹೇಳಿದ್ರು ಇನ್ನು ಇಂತಹ ಘಟನೆಯಿಂದ ಬಿಜೆಪಿ ಯಾವುದೇ ರಾಜಕೀಯ ಪಡೆಯುವುದಿಲ್ಲ ವಿನಾಕಾರಣ ಕಾಂಗ್ರೆಸ್ ಪ್ರಕರಣ ದಿಕ್ಕು ತಪ್ಪಿಸುತ್ತಿದೆ ಎಂದು ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ನಡೆದ ಗಲಾಟೆ ಪ್ರಕರಣ ಆರೋಪಿಗಳನ್ನು ಬಂಧಿಸಿದ್ರೆ ಸಾಲದು ಅವರನ್ನ ಎನ್ಕೌಂಟರ್ ಮಾಡಬೇಕೆಂದು ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಹೊನ್ನಾಳಿಯಲ್ಲಿ ಹೇಳಿದ್ದಾರೆ ಶಿವಮೊಗ್ಗಕ್ಕೆ ಬಿಜೆಪಿಯ ನಿಯೋಗ ಭೇಟಿ ನೀಡಿ ಆ ಏನೋದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಅವರು ಹಾಕಿದೆ ಯಾಕಂದ್ರೆ ಎಸ್ಪೆಷಲಿ ಸಚಿವ ರಾಮಲಿಂಗ ರೆಡ್ಡಿ ಅವರು ಕೊಟ್ಟಂತ ಹೇಳಿಕೆ ಬಿ ಜೆ ಪಿಗರೇ ವೇಷವನ್ನು ಬದಲಿಸಿಕೊಂಡು ಇಂಥ ಏನು ಹೀನಾಯ ಕೃತ್ಯವನ್ನು ಮಾಡ್ತಾರೆ ಅಂತ ಆರೋಪವನ್ನು ಮಾಡಿದ್ರು ಅದ್ರ ವಿರುದ್ಧ ಬಿ ಜೆ ಪಿಯ ಸತ್ಯ ಶೋಧನಾ ಸಮಿತಿ ಆಕ್ರೋಶವನ್ನು ಹೊರಹಾಕಿದೆ ನಳಿನ್ ಕುಮಾರ್ ಕಟೀಲ್ ಅವರು ಆರಗ ಜ್ಞಾನೇಂದ್ರ ಅವರು ಕೆ ಎಸ್ ಈಶ್ವರಪ್ಪ ಅವರು ಸೇರಿದಂತೆ ಅಶ್ವಥ್ ಅವರು ಸೇರಿದಂತೆ ಸಾಕಷ್ಟು ಜನ ಭೇಟಿ ನೀಡಿ ಅಲ್ಲಿನ ಜನರ ಪರಿಸ್ಥಿತಿಯನ್ನು ಆಲಿಸಿದರು ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಆತಂಕವನ್ನು ವ್ಯಕ್ತಪಡಿಸಿದರು ಕಣ್ಣೀರು ಹಾಕಿದ್ರು ಅಲ್ಲದೆ ನಮ್ಮ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕಂತ ಮನವಿಯನ್ನು ಮಾಡಿದ್ರು ಇದೀಗ ಸರ್ಕಾರದ ಕಣ್ತರಿಸೋ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಬಿ ಜೆ ಪಿಗರು ಪಣವನ್ನು ತೊಟ್ಟಿದ್ದಾರೆ ಬಿ ಜೆ ಪಿಯೇ ಇರಲಿ ಕಾಂಗ್ರೆಸ್ಸೇ ಇರಲಿ ಜೆ ಡಿ ಎಸ್ ಇರಲಿ ಪಕ್ಷಾತೀತವಾಗಿ ಘಟನೆಯನ್ನು ಖಂಡಿಸಬೇಕು ಯಾರ ವಿರುದ್ಧ ಇಲ್ಲಿ ಮುಸ್ಲಿಮರು ಹಿಂದೂಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಯಾವ ಪ್ರದೇಶದಲ್ಲಿ ಕೂಡ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡುವಂಥ ಪ್ರಕರಣಗಳನ್ನು ನಡೀಬಾರ್ದು ಅಂಥವರ ಹೆಡೆಮುರಿ ಕಟ್ಟುವಂಥ ಕೆಲಸವನ್ನು ಪೊಲೀಸರು ಮಾಡಬೇಕು ಮತ್ತು ಸರ್ಕಾರ ಕೂಡ ಇಂಥ ವಿಚಾರದಲ್ಲಿ ಯಾವುದೇ ರಾಜಕೀಯವನ್ನು ಮಾಡಬಾರ್ದು ಅನ್ನೋ ಮಾತುಗಳು ಎಲ್ಲಾ ಕಡೆಯಿಂದ ಬರ್ತಾ ಇದೆ ಇನ್ನು ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಮತ್ತೊಮ್ಮೆ ಪ್ರತಿಕ್ರಿಯಿಸಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರು ಟ್ವೀಟ್ ಮಾಡೋದರ ಮೂಲಕ ಮೈತ್ರಿ ಆಗಿದೆ ಅಂತ ಮಾಹಿತಿ ಹಂಚಿಕೊಂಡ್ರು ನಮ್ಮ ಹಿರಿಯರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಒಬ್ಬ ಕಾರ್ಯಕರ್ತನಾಗಿ ನಾನು ಕೂಡ ಒಪ್ಪಿಕೊಳ್ಳಬೇಕಾಗುವಂತದ್ದು ಅಂತ ತಿಳಿಸಿದ್ದಾರೆ ಮುನ್ನೂರ ಮೂರು ಸೀಟ್ ಇರುವವರ ಜೊತೆ ಒಂದು ಸೀಟ್ ಇರುವ ಎಸ್ನವರು ಬಂದಿದ್ದಾರೆ ಅವರಿಗೆ ನಮ್ಮ ನೆಂಟರು ಅವರಿಗೆ ಆತಿಥ್ಯ ನೀಡೋದು ನಮ್ಮ ಕರ್ತವ್ಯ ಅಂತ ತಿಳಿಸಿದ್ದಾರೆ ಆದರೆ ನಮ್ಮಲ್ಲಿ ವಂಶ ಪಾರಂಪರ್ಯ ಆಡಳಿತಕ್ಕೆ ಹಾಗೆ ಕುಟುಂಬ ರಾಜಕಾರಣಕ್ಕೆ ಅವಕಾಶ ಇಲ್ಲ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಇನ್ನು ಕಾಂಗ್ರೆಸಿಗರು ತಮಗೆ ಗಾಳ ಹಾಕಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಪ್ರೀತಮ್ ಗೌಡ ನಾನು ತತ್ವ ಸಿದ್ಧಾಂತವನ್ನು ಇಟ್ಕೊಂಡು ರಾಜಕೀಯಕ್ಕೆ ಬಂದವನು ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕಂತ ನಾನು ಕೂಡ ಬಯಸ್ತಾ ಇದ್ದೀನಿ ಅಂತ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ಒಂಥರ ನೆಂಟಸ್ತಾನ ಇವಾಗ ಅವರು ನಮ್ಮ ನೆಂಟರು ಮನೆಗೆ ಬರ್ತಾರೆ ನಾವು ಅವ್ರಿಗೆ ಆತಿಥ್ಯವನ್ನ ಮಾಡಬೇಕು ಇದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿರೋದ್ರ ಬಗ್ಗೆ ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡರು ಹೇಳಿರುವಂಥ ಮಾ ಮಾಹಿತಿ ಹೇಳಿರುವಂಥ ಹೇಳಿಕೆ ಆದರೆ ಒಂದು ಮಾಹಿತಿಯನ್ನು ಸ್ಪಷ್ಟವಾಗಿ ಇಡೀ ನಮ್ಮಲ್ಲಿ ವಂಶ ಪಾರಂಪರ್ಯವಾಗಿ ಅಥವಾ ಕುಟುಂಬ ರಾಜಕಾರಣ ನಡೆಯಲ್ಲ ಈ ಎಲ್ಲ ತತ್ವ ಸಿದ್ಧಾಂತಗಳನ್ನ ಅವರು ಒಪ್ಕೊಂಡು ಬಂದಿದ್ದಾರೆ ಅಂತ ನನ್ನ ಕೂಡ ಅನಿಸುತ್ತೆ ಯಾಕೆಂದರೆ ನಮ್ಮ ಹೈಕಮಾಂಡ್ ಕೂಡ ಅದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡಿರುತ್ತೆ ಹೀಗಾಗಿ ನೆಂಟರು ನಾವು ನೆಂಟು ಸ್ಥಾನ ಮಾಡ್ತಾ ಅನಿಸುತ್ತೆ ಅವರಿಗೆ ಆತಿಥ್ಯವನ್ನು ಕೊಡ್ತೀವಿ ಅಂತ ಪ್ರೀತಮ್ ಗೌಡ್ರು ಏನು ಹೇಳಿದ್ದಾರೆ ಒಂದು ಸಲ ಬನ್ನಿ ಜೆಡಿಎಸ್ ಮಾತಾಡೋಕೆ ಮಾತಾಡಕ್ಕೆ ಹೋಗೋದಿಲ್ಲ ಪ್ರೀತಮ್ ಗೌಡ ಸಿಟ್ಟಿಂಗ್ ಎಮ್ ಎಲ್ ಇವತ್ತು ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆತನ ಜನ ಸಿಟ್ಟಿಂಗ್ ಇರೋರು ಸಿಟ್ಟಿಂಗ್ ಹಾಗೆ ಇರಬೇಕು ಅಂತ ಏನಿಲ್ಲ ಸ್ಟ್ಯಾಂಡಿಂಗು ಹಾಕ್ಬೋದು ಬೇರೆಯವರು ಸಿಟ್ಟಿಂಗ್ ಹಾಕ್ಬೋದು ಹಂಗೆ ಕಾರ್ ನೋಡಕ್ಕೆ ಯಾವುದೂ ಕೂಡ ಸೀಟ್ ಹಂಚಿಕೆಯಲ್ಲಿ ತೀರ್ಮಾನ ಆಗಿಲ್ಲ ಬಹಳ ನಿರ್ದಿಷ್ಟವಾಗಿ ಹೇಳಿದ್ದಾರೆ ಮಾನ್ಯ ಜೆಡಿಎಸ್ ನಾಯಕರುಗಳು ಕೂಡ ಹೇಳಿದ್ದಾರೆ ಸೀಟ್ ನಿಲ್ಲೂ ತೀರ್ಮಾನ ಆಗಿಲ್ಲ ಅಂತ ಆರ್ ಪಿ ಐ ಕೂಡ ಸೀಟ್ ಕೇಳ್ತಿದೆ ನನ್ನ ಬಗ್ಗೆ ಮಾಹಿತಿ ಪ್ರಕಾರ ನಾನು ಪದಾಧಿಕಾರಿಗಳು ಸತೀಶ್ ಹೊಟ್ಟಿಗೆ ನಾನು ಮಾತಾಡಿದೆ ಅವ್ರನ್ನ ನಮಗೆ ಬಿಟ್ಕೊಡಿ ಹೇಳಿ ಕೇಳಿದ್ದಾರೆ ಹಂಗಾಗಿ ಅವರು ಅಪೇಕ್ಷೆ ಪಟ್ಟಿದ್ದಾರೆ ಜೆ ಡಿ ಎಸ್ಸು ಅಪೇಕ್ಷೆ ಪಟ್ಟಿದೆ ಅಂತಿಮವಾಗಿ ಯಾರು ತೀರ್ಮಾನ ಮಾಡೋದು ಎನ್ ಡಿ ಎನ ಅಧ್ಯಕ್ಷರಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವ ನಾವೆಲ್ಲ ಕೂತು ತೀರ್ಮಾನ ಮಾಡ್ತೀವಿ ಗೆಲುವು ಒಂದೇ ಮಾನದಂಡ ಆರ್ ಪಿ ಐ ಗೆಲ್ಲುತ್ತೆ ಅಂದರೆ ಆರ್ ಪಿ ಐಗೆ ಕೊಡ್ತೀವಿ ಜೆ ಡಿ ಎಸ್ ಗೆಲ್ಲುತ್ತೆ ಅಂದರೆ ಜೆ ಡಿ ಎಸ್ಗೆ ಕೊಡ್ತೀವಿ ಇಲ್ಲ ಅಪ್ಪ ಬಿ ಜೆ ಪಿ ಅಭ್ಯರ್ಥಿ ಆದರೆ ಗೆಲುವು ಖಂಡಿತ ಅಂತ ಹೇಳಿ ಹೇಳಿದರೆ ಜೆ ಡಿ ಎಸ್ನ ಮೂಲ ಮಂತ್ರ ಇರುವಂಥದ್ದು ರಾಜ್ಯಕ್ಕೆ ಕಾಂಗ್ರೆಸ್ ಅನ್ನ ದೂರ ಮಾಡಬೇಕು ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನ ಮಾಡಬೇಕು ಅಂತ ಹೇಳಿ ವೈಯಕ್ತಿಕ ಏನಿರಲ್ಲ ಅವರು ಅಜೆಂಡಾನೇ ಇರೋದಿಲ್ಲ ಬಂದಿದ್ದಾರೆ ಜನತಾ ಪಾರ್ಟಿಯ ಕಾರ್ಯಕರ್ತರು ಅವ್ರನ್ನ ಅಭ್ಯರ್ಥಿ ಮಾಡಿ ಅವರೇ ಬಿಜೆಪಿಯ ಅಭ್ಯರ್ಥಿಗೆ ಸಹಕಾರ ಕೊಡುವಂಥ ದಿನ ಬರಬಹುದು ಗಣಪತಿ ಮುಂದೆ ಹೇಳ್ತಿದ್ದೀನಿ ಗಣೇಶನ ಆಶೀರ್ವಾದ ಇದೆ ಯಾರಿಗೆ ಗೊತ್ತು ಏನಾದರೂ ಆಗ ಇರುತ್ತೆ ಇನ್ನು ಮುಂದಿನ ಸುದ್ದಿ ಶಿವಮೊಗ್ಗಕ್ಕೆ ಸಂಬಂಧಪಟ್ಟಿದ್ದು ಶಿವಮೊಗ್ಗದಲ್ಲಿ ಅಂದ್ರೆ ತೀರ್ಥಹಳ್ಳಿಯಲ್ಲಿ ಬೆಳ್ಳಂಬಳಗ್ಗೆ ಇಡಿ ಜಾರಿ ನಿರ್ದೇಶನಾಲಯ ದಾಳಿ ಮಾಡಿದೆ ಕಾಂಗ್ರೆಸ್ ಮುಖಂಡ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಆರ್ ಎಂ ಮಂಜುನಾಥ್ ಗೌಡರ ನಿವಾಸದ ಮೇಲೆ ದಾಳಿ ನಡೆಸಲಾಗಿದೆ ಪಟ್ಟಣದ ಬೆಟ್ಟಮ್ಮಕ್ಕಿಯ ನಿವಾಸದ ಮೇಲೆ ಬೆಳ್ಳಂಬಳೆಗೆ ದಾಳಿ ನಡೆಸಿರುವ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಆರ್ ಎಂ ಮಂಜುನಾಥ್ ಗೌಡರು ಬೆಂಗಳೂರಿನಲ್ಲಿದ್ದಾರೆ ಎಂದು ತಿಳಿದು ಬಂದಿದೆ ಉಳಿದಂತೆ ತಾಲೂಕಿನ ಕಟ್ಟೆ ಸಮೀಪದ ಕರಕುಚ್ಚಿ ಶಿವಮೊಗ್ಗದ ಶಾಂತಿನಗರ ಸೇರಿ ಹಲವು ಕಚೇರಿಗಳ ಮೇಲೆ ದಾಳಿ ನಡೆಸಲಾಗಿದೆ ಎಂದು ತಿಳಿದು ಬಂದಿದೆ ಐದಕ್ಕೂ ಹೆಚ್ಚು ವಾಹನಗಳಲ್ಲಿ ಬಂದಂಥ ಹದಿನೈದಕ್ಕೂ ಹೆಚ್ಚು ಅಧಿಕಾರಿಗಳಿಂದ ದಾಳಿ ಮಾಡಿದ್ದು ಪ್ರತ್ಯೇಕ ಫೋರ್ಸ್ನೊಂದಿಗೆ ಇಡಿ ಟೀಮ್ ಬಂದಿದೆ ಡಿಸಿ ಸಿ ಬ್ಯಾಂಕ್ ನಕಲಿ ಬಂಗಾರದ ಹಗರಣ ತನಿಖೆ ಸಂಬಂಧ ಇಡಿ ದಾಳಿ ನಡೆಸಿರುವ ಸಾಧ್ಯತೆ ಇತ್ತು ಕೆಲ ತಿಂಗಳ ಹಿಂದೆಯೇ ಈ ಸಂಬಂಧ ಸಿ ಬ್ಯಾಂಕ್ನಿಂದ ಮಾಹಿತಿ ಕೇಳು ಬಂದಿತ್ತು ಕೇಳಿತು ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಒಟ್ಟಿನಲ್ಲಿ ತೀರ್ಥಹಳ್ಳಿಯಲ್ಲಿ ಮಂಜುನಾಥ್ ಗೌಡ್ರಿಗೆ ಇಡಿ ಶಾಕ್ ಅದು ಡಿ ಸಿ ಬ್ಯಾಂಕ್ ಏನೊಂದು ನಕಲಿ ಬಂಗಾಲ ಬಂಗಾರದ ಹಗರಣದ ತನಿಖೆಗೆ ಸಂಬಂಧಪಟ್ಟಂತೆ ಬೆಳ್ಳಂಬಳಗೆ ಶಾಕ್ ಅನ್ನು ಅನುಭವಿಸಿದ್ದಾರೆ ಹೆಚ್ಚಿನ ಮಾಹಿತಿ ಅದು ಇನ್ನೂ ಲಭ್ಯ ಆಗಬೇಕು ಏನೆಲ್ಲ ವಶಪಡಿಸಿಕೊಂಡ್ರು ಏನು ಅನ್ನೋದ್ರ ಬಗ್ಗೆ ಇನ್ನ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಹೆಸರಿನಲ್ಲಿ ನವೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ವರೆಗೆ ಕರ್ನಾಟಕ ಸಂಭ್ರಮವನ್ನು ಆಚರಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚಿಸಿದ್ದಾರೆ ಬಜೆಟ್ನಲ್ಲಿ ಕೂಡ ಇದರ ಬಗ್ಗೆ ವಿಶೇಷವಾಗಿ ಹೇಳಿದರು ಕರ್ನಾಟಕ ಎಂದು ನಾಮಕರಣಗೊಂಡು ಐವತ್ತು ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಸಂಭ್ರಮ ಕಾರ್ಯಕ್ರಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜಿಸುವ ಕುರಿತು ಚರ್ಚಿಸಲು ಅವರು ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದರು ಕಾರ್ಯಕ್ರಮದಲ್ಲಿ ದೇಸಿ ಕ್ರೀಡೆಗಳನ್ನು ಹಮ್ಮಿಕೊಳ್ಳೋದು ಕರ್ನಾಟಕದ ದೇಸಿ ಸಂಸ್ಕೃತಿ ಹೆಚ್ಚು ಬಿಂಬಿಸಬೇಕು ಕನ್ನಡ ನಾಡು ಸಂಸ್ಕೃತಿ ಮತ್ತು ಪ್ರಾದೇಶಿಕ ಭವ್ಯತೆಯನ್ನು ಈ ಸಂದರ್ಭದಲ್ಲಿ ಏನೊಂದು ಯುವ ಪೀಳಿಗೆಗೆ ಮುಟ್ಟಿಸುವ ರೀತಿಯ ಅರ್ಥಪೂರ್ಣವಾಗಿ ಮತ್ತು ಸಂಭ್ರಮದ ಕಾರ್ಯಕ್ರಮಗಳನ್ನು ಆಯೋಜಿಸಿ ಎಂದು ಮುಖ್ಯಮಂತ್ರಿಗಳು ಸೂಚಿಸುತ್ತಾರೆ ನಾಡಿನ ಸಾಹಿತಿಗಳೊಂದಿಗೆ ಈ ಬಗ್ಗೆ ಚರ್ಚಿಸಿ ಅವರ ಸಲಹೆಗಳನ್ನು ಪಡೆಯಿರಿ ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡೆಯವರಿಗೆ ತಂಗಡೆಗೆ ಅವರಿಗೆ ಕೂಡ ತಿಳಿಸಿದ್ದಾರೆ ಕರ್ನಾಟಕ ಎಂದು ಮರುನಾಮಕರಣಗೊಂಡು ಐವತ್ತು ವರ್ಷಗಳ ಸಂಭ್ರಮ ಹಾಗಾಗಿ ಈ ಬಾರಿಯ ಕನ್ನಡ ರಾಜ್ಯೋತ್ಸವ ತುಂಬಾ ವಿಶೇಷವಾಗಿರಬೇಕು ನವೆಂಬರ್ ಒಂದನೇ ತಾರೀಕಿಂದ ಅಂದರೆ ಈ ವರ್ಷದ ನವಂಬರ್ ಒಂದರಿಂದ ಮುಂದಿನ ವರ್ಷದ ನವೆಂಬರ್ ಒಂದನೇ ತಾರೀಕವರೆಗೂ ಕೂಡ ಇಡೀ ರಾಜ್ಯದಲ್ಲಿ ಒಂದು ವಿಶಿಷ್ಟವಾಗಿ ಕನ್ನಡ ಹಬ್ಬವನ್ನು ಆಚರಿಸಬೇಕು ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಕನ್ನಡದ ಕಂಪು ಮತ್ತಷ್ಟು ವಿಸ್ತರಿಸಬೇಕು ಇದ್ರ ಬಗ್ಗೆ ವಿಶೇಷವಾದ ಗಮನವನ್ನು ಇಟ್ಟುಕೊಂಡು ಅಧಿಕಾರಿಗಳು ಸಚಿವರುಗಳು ಎಲ್ಲರ ಜೊತೆ ಸಾಹಿತಿಗಳ ಜೊತೆ ಚರ್ಚಿಸಿ ಕನ್ನಡ ನಾಡು ನುಡಿಗಾಗಿ ಸಂಸ್ಥೆಯವರ ಜೊತೆ ಚರ್ಚಿಸಿ ಈ ಒಂದು ಉತ್ಸವವನ್ನು ವರ್ಷದ ಉತ್ಸವವನ್ನು ಇಡೀ ವರ್ಷ ನಡೆಯುವಂಥ ಉತ್ಸವನ್ನಾಗಿ ಮಾಡಬೇಕು ಅಂತ ಹೇಳಿದ್ದಾರೆ ಕನ್ನಡ ರಾಜ್ಯೋತ್ಸವ ಕೇವಲ ನವಂಬರ್ಗೆ ಮಾತ್ರ ಸೀಮಿತ ಆಗಬಾರ್ದು ಅನ್ನೋ ಉದ್ದೇಶ ಕೂಡ ಇದೆ ಇನ್ನು ಮುಂದಿನ ಸುದ್ದಿ ಒಂದು ರೀತಿ ಬೇಸರ ಆಘಾತ ಎದುರಾಗಿತ್ತು ಸಾಲು ಮರದ ತಿಮ್ಮಕ್ಕನವರ ಆರೋಗ್ಯದ ಬಗ್ಗೆ ಹಬ್ಬಿದ್ದಂತಹ ಸುದ್ದಿ ವದಂತಿಯನ್ನು ಅವರ ಸಾಕುಪುತ್ರನ ತಳ್ಳಿ ಹಾಕಿದ್ದಾರೆ ಅಮ್ಮ ಚೆನ್ನಾಗಿದ್ದಾರೆ ಗುಣಮುಖರಾಗ್ತಿದ್ದಾರೆ ಯಾರು ವದಂತಿಗಳಿಗೆ ಕಿವಿ ಕೊಡಬಾರದು ಎಂದು ಸಾಲು ಮರದ ತಿಮ್ಮಕ್ಕ ಅವರ ಪುತ್ರ ಬಳ್ಳೂರು ಉಮೇಶ್ ಮನವಿ ಮಾಡಿಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ವದಂತಿ ಹಿನ್ನೆಲೆಯಲ್ಲಿ ದೂರವಾಣಿ ಮೂಲಕ ಮಾತನಾಡಿರುವ ಉಮೇಶ್ ಸೋಷಿಯಲ್ ಮೀಡಿಯಾದಲ್ಲಿ ಅಮ್ಮನ ಕುರಿತು ಆರೋಗ್ಯದ ಬಗ್ಗೆ ಹಬ್ಬುತ್ತಿರುವ ಸುದ್ದಿ ಶುದ್ಧ ಸುಳ್ಳು ಇನ್ನೆರಡು ದಿನಗಳಲ್ಲಿ ಡಿಸ್ಚಾರ್ಜ್ ಮಾಡುವ ಸಾಧ್ಯತೆ ಇದೆ ಅಂತ ಮಾಹಿತಿ ನೀಡಿದ್ದಾರೆ ಜೊತೆಗೆ ವಿಡಿಯೋ ಒಂದು ಮಾಧ್ಯಮಗಳಿಗೆ ನೀಡಿದ್ದಾರೆ ಅದರಲ್ಲಿ ಆಸ್ಪತ್ರೆಯಲ್ಲಿ ತಿಮ್ಮಕ್ಕ ಚಿಕಿತ್ಸೆ ಪಡೆಯುತ್ತಿರೋದಾಗಿದೆ ತಿಮ್ಮಕ್ಕ ಅವರ ಪುತ್ರ ಅವರನ್ನು ಮಾತನಾಡಿಸ್ತಾ ತಿಂಡಿಯನ್ನು ತಿನ್ನಿಸ್ತಾ ಇದ್ದಾರೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಸಾಲು ಮರದ ತಿಮ್ಮಕ್ಕ ದಾಖಲಾಗಿದ್ದಾರೆ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ ಅವರು ಗುಣಮುಖರಾಗ್ತಿದ್ದಾರೆ ಸಾಲು ಮರದ ತಿಮ್ಮಕ್ಕ ಇಡೀ ವಿಶ್ವದಲ್ಲಿ ಹೆಸರುವಾಸಿ ತಮ್ಮ ಮಕ್ಕಳಂತೆ ಕಿಲೋಮೀಟ್ರ್ ಗಟ್ಟಲೆ ಸಾವಿರಾರು ಗಿಡಗಳನ್ನು ನೆಟ್ಟಿ ಪೋಷಿಸಿ ಅದನ್ನು ಮರಗಳಾಗಿ ಬೆಳೆಸಿ ಸಾಲು ಮರದ ತಿಮ್ಮಕ್ಕ ಮರಗಳ ಜೊತೆ ಮಾತಾಡ್ತಾರಂಥವ್ರು ಅವರ ಆರೋಗ್ಯದ ಬಗ್ಗೆ ಅವರ ಆರೋಗ್ಯದ ಏರುಪೇರಾದ ಬಗ್ಗೆ ಒಂದು ಗಾಳಿ ಸುದ್ದಿ ವದಂತಿ ಹಬ್ಬಿತು ಇಲ್ಲ ಅವರು ಚೇತರಿಸ್ಕೊಂಡಿದ್ದಾರೆ ಅವ್ರು ಸದ್ಯದ ಡಿಸ್ಚಾರ್ಜ್ ಆಗ್ತಾರೆ ಅಂತ ಅವರ ಪುತ್ರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇನ್ನು ಮೈಸೂರಿಗೆ ಸಂಬಂಧಪಟ್ಟಿದ್ದು ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಸಂಬಂಧಪಟ್ಟಂಥ ವಿಚಾರ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಆರಂಭವಾಗಿದೆ ಈ ಬಾರಿ ದಸರೆಯನ್ನು ಸಾಂಪ್ರದಾಯಿಕ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲು ಸರ್ಕಾರ ಮುಂದಾಗಿದೆ ಹೀಗಾಗಿ ಪ್ರವಾಸಿಗರನ್ನು ಸೆಳೆಯುವ ಚಾಲೆಂಜ್ ಪ್ರವಾಸೋದ್ಯಮ ಇಲಾಖೆ ಮೇಲಿದೆ ಇದಕ್ಕಾಗಿ ಪ್ರವಾಸೋದ್ಯಮ ಇಲಾಖೆ ಸಾಕಷ್ಟು ಪ್ಲಾನ್ ಮಾಡ್ತಾ ಇದೆ ಅದರ ಒಂದು ಭಾಗ ದಸರಾದ ಅಂಬಾರಿ ವಿಶೇಷ ಬಸ್ ಈ ಬಾರಿ ದಸರಾಗೆ ಪ್ರವಾಸೋದ್ಯಮ ಇಲಾಖೆ ಒಟ್ಟು ಆರು ಅಂಬಾರಿ ಓಪನ್ ಬಸ್ಗಳನ್ನು ಸಿದ್ಧಪಡಿಸಿದೆ ಸಾಕಷ್ಟು ಆಕರ್ಷಕವಾಗಿರುವ ಈ ಅಂಬಾರಿ ಬಸ್ನಲ್ಲಿ ಪ್ರವಾಸಿಗರು ಮೈಸೂರನ್ನು ವಿಶೇಷವಾಗಿ ನೋಡಬಹುದು ಅಕ್ಟೋಬರ್ ಹದಿನೈದರಿಂದ ವಿಶೇಷ ದಸರಾ ಅಂಬಾರಿ ಬಸ್ಗೆ ಚಾಲನೆ ಸಿಗಲಿದೆ ಸಿ ಎಂ ಸಿದ್ದರಾಮಯ್ಯ ಅವರು ಬಸ್ಗೆ ಚಾಲನೆ ನೀಡುತ್ತಾರೆ ಅಷ್ಟೇ ಅಲ್ಲ ಖುದ್ದು ಸಿಎಂ ಹಾಗೂ ಸಚಿವರು ಬಸ್ನಲ್ಲಿ ಪ್ರಯಾಣ ಮಾಡಲಿದ್ದಾರೆ ದಸರಾ ದೀಪಾಲಂಕಾರ ಇರುವವರೆಗೆ ವಿಶೇಷ ಅಂಬಾರಿ ಬಸ್ ಸಂಚಾರವಿರುತ್ತೆ ಪ್ರತಿದಿನ ಸಂಜೆ ಆರು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ಮತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಬಸ್ ವ್ಯವಸ್ಥೆ ಇರುತ್ತೆ ಬಸ್ನ ಒಳಭಾಗ ಇಪ್ಪತ್ತೈದು ಸೀಟ್ ಬಸ್ ಮೇಲ್ಭಾಗದಲ್ಲಿ ಇಪ್ಪತ್ತು ಸೀಟ್ ವ್ಯವಸ್ಥೆ ಮಾಡಲಾಗಿದೆ ಅಂದರೆ ಬಸ್ ಒಳಗಡೆ ಕೂತ್ಕೊಂಡು ನೀವು ಮೈಸೂರನ್ನು ಪ್ರದಕ್ಷಿಣೆ ಆಗ್ತೀರಾಂದರೆ ಅದಕ್ಕೆ ಇನ್ನೂರೈವತ್ತು ರೂಪಾಯಿ ಟಾಪಲ್ಲಿ ಕೂತ್ಕೊಂಡು ಮೈಸೂರನ್ನು ಬಸ್ಸಲ್ಲಿ ಕೂತ್ಕೊಂಡು ಸ ಪ್ರದಕ್ಷಿಣೆ ಆಗ್ತೀರಾ ಐನೂರು ರೂಪಾಯಿ ಅಂದರೆ ಡಬಲ್ ಡೆಕ್ಕರ್ ಬಸ್ ಇತ್ತೀಚೆಗಷ್ಟೇ ಮುಂಬೈನಲ್ಲಿ ಡಬಲ್ ಡೆಸ್ಕರ್ ಡೀಸೆಲ್ ಬಸ್ ಕೊನೆ ಪ್ರಯಾಣವನ್ನು ನಡೆಸ್ತು ಸಾಕಷ್ಟು ಜನ ಅದ್ರ ಬಗ್ಗೆ ಟ್ವೀಟ್ ಮಾಡಿದರು ಸಾಕಷ್ಟು ಸುದ್ದಿ ಆಗಿತ್ತು ಇದೀಗ ಮೈಸೂರಿನ ಪ್ರತಿ ವರ್ಷ ಕೂಡ ಇರುತ್ತೆ ಬಟ್ ಈ ವರ್ಷ ಸಿದ್ದರಾಮಯ್ಯ ಅವರು ಸಿ ಎಮ್ಮು ಮೈಸೂರು ತವರು ಜಿಲ್ಲೆ ಬರ ಇದೆ ಈ ರಾಜ್ಯದಲ್ಲಿ ಮಳೆ ಆಗಿಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ ಸರಳವಾಗಿ ದಸರಾವನ್ನು ಆಚರಿಸ್ಬೇಕು ಅಂತ ಸರ್ಕಾರ ಕೂಡ ತೀರ್ಮಾನ ಮಾಡಿದೆ ಆದರೂ ಒಂದಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಯಾಕಂದರೆ ಈಗಾಗಲೇ ಮೈಸೂರು ದಸರಾಗೆ ಯಾವುದೇ ಪ್ರಚಾರದ ಅವಶ್ಯಕತೆ ಇಲ್ಲ ಅದು ವಿಶ್ವವಿಖ್ಯಾತಿಯನ್ನು ಪಡ್ಕೊಂಡಿದೆ ಆದರೆ ಒಂಥರ ಸುಂದರವಾದ ಅಗಲವಾದ ರಸ್ತೆಗಳು ಮೈಸೂರಿನ ಪಾರಂಪರಿಕತೆ ಅದನ್ನು ನೋಡದೆ ಒಂಥರ ಕಣ್ಣಿಗೆ ಹಬ್ಬದಲ್ಲೂ ದಸರಾ ಲೈಟಿಂಗ್ಸು ಹೀಗಾಗಿ ಈ ಬಾರಿಯ ಅಂಬಾರಿ ವಿಶೇಷ ಬಸ್ ಡಬಲ್ ಡೆಕ್ಕರ್ ಬಸ್ಸು ದೀಪಾಲಂಕಾರ ಎಲ್ಲಿವರೆಗೂ ಇರುತ್ತೆ ಅಂದರೆ ಬಸ್ ದಸರಾ ಆದಮೇಲೆ ಕೂಡ ನವರಾತ್ರಿ ಆದಮೇಲೆ ಕೂಡ ಒಂದು ವಾರ ಇರುತ್ತೆ ಅಂತ ಈಗ ಮಾಹಿತಿ ಲಭ್ಯ ಆಗಿದೆ ಅಲ್ಲಿವರೆಗೆ ಕೂಡ ಈ ವಿಶೇಷ ಬಸ್ ಓಡಾಡುತ್ತೆ ಮೈಸೂರಿನಲ್ಲಿ ಮೈಸೂರಿನ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸಿಕೊಂಡು ಕರ್ಕೊಂಬರಲಾಗುತ್ತೆ ಬಸ್ ಅಲ್ಲಿ ಕೆಳಗಡೆ ಕೂರೋರಿಗೆ ಇನ್ನೂರೈವತ್ತು ಮೇಲೆ ಐನೂರು ರೂಪಾಯಿ ಏನೊಂದು ದರವನ್ನು ನಿಗದಿ ಮಾಡಿದ್ದಾರೆ ಹೀಗಾಗಿ ಒಂಥರ ಖುಷಿ ವಿಚಾರ ಮೈಸೂರಿಗೆ ಯಾರೆಲ್ಲ ದಸರಾ ನೋಡಿಲ್ಲವೋ ನವರಾತ್ರಿಲಿ ಏನು ಜಂಬೂ ಸವಾರಿನ ನೋಡಬೇಕಂತಲ್ಲ ನವರಾತ್ರಿ ಲೈಟಿಂಗ್ಸನ್ನು ನೋಡೋದೇ ಒಂದು ಖುಷಿ ರೀ ಯಾರೆಲ್ಲ ಹೋಗಿಲ್ಲೋ ಒಂದು ಸಲ ಹೋಗಿ ಬನ್ನಿ ಎಸ್ಪೆಷಲಿ ಮಹಿಳೆಯರಿಗೆ ಫ್ರೀ ಬಸ್ಸು ಈ ಬಾರಿ ದಸರಾ ಮತ್ತಷ್ಟು ವಿಶೇಷವಾಗಿರುತ್ತೆ ಸಾಕಷ್ಟು ಜನ ಪ್ರವಾಸಿಗರು ಬರಬೇಕು ಎಸ್ ವೀಕ್ಷಕರೇ ಇದು ಇವತ್ತಿನ ಕರ್ನಾಟಕ ನ್ಯೂಸ್ ಕರ್ನಾಟಕದ ಸಾಕಷ್ಟು ಸುದ್ದಿಗಳನ್ನು ಪ್ರಮುಖ ಸುದ್ದಿಗಳನ್ನು ನೀಡಿದಿವಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ